श्री गुरुभ्यो नमः हरि ओम यतो जन्माद्यस्य श्रुति सुनयमानैक विषयात् स्वतंत्रस्तंत्रज्ञो गुरुरपि गुरुर्यश्च जगतां विमूढाय तत्त्वं प्रकटमिह वेत्तुं स्वमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजैव प्रणेतारं वंदे जयतम हरिं करोतमम कल्याणं हरिर्हयमुकाविदः गुरुश्च मध्वनामा मे वरदोस्तु निरन्तरं वाणीते करवण्यं वचरणो हृदि सर्वदा मद्वाक्य सरणीर्भूयात् श्रीमदाचार्यभावक समाश्रयेत् कुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे. अत्यंत पवित्रवागिरुवंतः ई ನವರಾತ್ರಿಯ ಸಂದರ್ಭದಲ್ಲಿ ಭಾರೀ ಪುಣ್ಯಕರವಾಗಿರುವಂತಹ ವಿಶೇಷವಾಗಿ ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ಯಾವ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಮಹಾಮಾಯಾವ್ರತ ಅಂತ ಪ್ರಖ್ಯಾತವಾಗಿರುವಂಥದ್ದು. ಏನು ಹಾಗಂದರೆ ಮಾಯಾ ಮಹಾಮಾಯಾವ್ರತ ಅಂದರೆ ಏನು, ಅದನ್ನು ಮಾಡೋ ವಿಧಾನ ಹೇಗೆ, ಅದನ್ನು ಯಾರು ಮಾಡಿದ್ರು ಅದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ನಾರದ ಉವಾಚ ನಿಯಮಂಚ ದಿನ ಈ 8-9 ದಿವಸಗಳ ಪರ್ಯಂತರವಾಗಿ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು, ದುರ್ಗಾದೇವಿಯ ಸ್ಮರಣೆಯನ್ನು ಮಾಡಬೇಕು, ಏಕಾಗ್ರ ಚಿತ್ತನಾಗಿ ಆಶ್ವೀನ ಮಾಸ ಮಹಾತ್ಮೆ ಈ ನಾವೇನು ಹೇಳ್ತಾ ಇದ್ದೀವಲ್ಲ ಈ ಮಹಾತ್ಮೆಯನ್ನು ಶ್ರವಣ ಮಾಡಬೇಕು. ಅಷ್ಟಮಿ ದಿವಸ ದುರ್ಗಾಷ್ಟಮಿ ಅಂತ ಪ್ರಖ್ಯಾತವಾಗಿರುವಂಥದ್ದು. ತ್ರಿಫಲಗಳಿಂದ ಹಾಲುಗಳಿಂದ ಮಿಶ್ರಿತವಾಗಿರುವಂತಹ ಬಿಲ್ವ ಪತ್ರೆಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ದುರ್ಗಾದೇವಿಯ ಪೂಜೆಯನ್ನು ಮಾಡಬೇಕು. ಯಾರು ಈ ರೀತಿಯಾಗಿ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಸೌಖ್ಯ ಪ್ರಾಪ್ತಿಯಾಗ್ತಾ ಇದೆ. ದುರ್ಗಾ ಪಾಠದಿಂದ, ದುರ್ಗಾ ಸೂಕ್ತವನ್ನು ಹೇಳೋದರಿಂದ, ರಾತ್ರಿ ಸೂಕ್ತದ ಪಾರಾಯಣದಿಂದ ರಾಜ್ಯಪ್ರದಂ ರಾಜ್ಯವನ್ನು ದುರ್ಗಾದೇವಿ ಅನುಗ್ರಹ ಮಾಡ್ತಾ ಇದ್ದಾಳೆ. ಸುಖ ಸೌಭಾಗ್ಯದಾಯಕಂ ಸುಖವನ್ನು ಸೌಭಾಗ್ಯವನ್ನು ಸ್ತ್ರೀಯರಿಗೆ ನೀಡ್ತಾ ಇದ್ದಾಳೆ. ಇಷ್ಟೇ ಅಲ್ಲ, ಪುತ್ರ ಪೌತ್ರ ಪ್ರದಂ ಚೈವ ಸರ್ವ ದುಃಖ ವಿನಾಶನಂ. ಪುತ್ರ ಪೌತ್ರ ಮಕ್ಕಳು ಮೊಮ್ಮಕ್ಕಳಾದಿಯಾಗಿ ಕೊಟ್ಟು ಸರ್ವ ದುಃಖವನ್ನು ಕಳೆಯುವಂಥದ್ದು. ಸರ್ವ ಪಾಪ ಹರಂ ಚೈವ ಎಲ್ಲ ಪಾಪಗಳ ಪರಿಹಾರ ಆಗ್ತಾ ಇದೆ. ಇದಕ್ಕೋಸ್ಕರವಾಗಿ ಒಂದು ಆಖ್ಯಾನವನ್ನು ಹೇಳ್ತೇನೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮಾಂಧಾತ ಅಂತ ಹೇಳಿ ಈ ಭೂಮಂಡಲಕ್ಕೆ ಅಧಿಪತಿಯಾಗಿದ್ದಂಥವನು, ಭೂಮಿಯ ಮೇಲಿರುವಂತಹ ಎಲ್ಲ ಮಾಂಡಲೀಕರನ್ನ ತನ್ನ ವಶದಲ್ಲಿಟ್ಟುಕೊಂಡಿರುವಂಥವನು, ಚಕ್ರವರ್ತಿಯಾದ ಮಹಾರಾಜ, ಸಪ್ತ ಸಾಗರಗಳಿಂದ ಸಪ್ತ ದ್ವೀಪಗಳಿಂದ ಕೂಡಿರುವಂತಹ ಸಮಸ್ತ ಭೂಮಂಡಲವನ್ನು ಏಕಚಕ್ರಾಧಿಪತ್ಯದಿಂದ ಆಚರಣೆ ರಾಜೈಶ್ವರ್ಯವನ್ನು ಭೋಗಿಸ್ತಾ ಇದ್ದ. ಈ ರೀತಿಯಾಗಿರುವಂತಹ ಸಂದರ್ಭದಲ್ಲಿ ಒಂದು ಸಾರಿ ಮುನಿಶ್ರೇಷ್ಠರಾಗಿರುವಂತಹ ನಾರದರು ದಯಮಾಡಿಸಿದ್ದಾರೆ. ನಾರದರು ಬಂದ ಕೂಡಲೇ ಜ್ಞಾನಿಗಳು ಬಂದಿದ್ದಾರೆ ಅಂತ ಹೇಳಿ ಆರ್ಘ್ಯ ಆಚಮನ ಪಾದ್ಯ ಎಲ್ಲವನ್ನು ಕೊಟ್ಟಿದ್ದಾನೆ. ಕೊಟ್ಟು ಭಕ್ತಿಯಿಂದ ನಮಸ್ಕರಿಸಿದ. ನಮಸ್ಕರಿಸಿದ ಕೂಡಲೇ ನಾರದರು ಜೋರಾಗಿ ನಕ್ರಂತೆ. ಅವನನ್ನು ನೋಡಿ ಯಾಕೆ ನಗ್ತಾ ಇದ್ದೀರಿ ನನ್ನ ನೋಡಿ ಅಂತ ಅವನು ಪ್ರಶ್ನೆ ಕೇಳ್ದ. ಯಾಕೆ ನಗ್ತಾ ಇದ್ದೀರಿ, ನಾನು ಇಷ್ಟು ಪೂಜಾ ಮಾಡ್ತಾ ಇದ್ದೀನಿ ನಿಮ್ಮನ್ನು ನೋಡಿ ನೀವು ನಗ್ತಾ ಇದ್ದೀರಲ್ಲ. ಆಗ ನಾರದರು ಹೇಳ್ತಾರಂತೆ, ಹೇ ಭೂಮಂಡಲಾಧಿಪತಿ, ಈ ಭೂಮಿಗೆ ಒಡೆಯನಾಗಿರುವಂಥವನು, ನಿನ್ನ ರಾಜಾಗಾರ ಬಹುಧಾನ್ಯದಿಂದ ಕೂಡಿರುವಂಥದ್ದು, ವಿಪುಲವಾದ ಸಂಪತ್ತು ನಿನ್ನಲ್ಲಿದೆ, ಮುತ್ತು ಮಾಣಿಕ್ಯದಿಂದ ಕೂಡಿರುವಂಥವನು, ಸುವರ್ಣ ನಾಣ್ಯಗಳಿಂದ ನಿನ್ನ ಬೊಕ್ಕಸ ಪೂರ್ಣವಾಗಿದೆ. ಮನೆಯಲ್ಲಿ ಎಲ್ಲಿ ನೋಡಿದ್ರು ರಾಜ ಚಕ್ರವರ್ತಿ ಕೇಳಬೇಕಾ, ದಾಸ ದಾಸಿಯರು ತುಂಬಿದ್ದಾರೆ, ಇಡೀ ಭೂಮಂಡಲವೇ ನಿನ್ನ ವಶವಾಗಿರುವಂಥದ್ದು ಚಕ್ರವರ್ತಿ. ಆದರೆ ನಿನಗೊಂದು ಕೊರತೆ ಇದೆ. ಏನು ಕೊರತೆ ಅಂತ ಕೇಳಿದರೆ, ಈ ಭೂದೇವಿ ಸುಂದರವಾದ ರೂಪವುಳ್ಳವಳಾಗಿ ಇದುವರೆಗೂ ಯಾವ ರಾಜನ ಕೈಯನ್ನೂ ಹಿಡಿದಿರಲಿಲ್ಲ, ಇನ್ನು ಮುಂದೆನೂ ಹಿಡಿಯೋದಿಲ್ಲ. ಆದ್ದರಿಂದ ಹೇ ಮಹೀಪತಿ, ಏ ರಾಜ, ನೀನು ಈ ಭೂದೇವಿಯು ಭೂಪತಿಯಾದ ನಿನ್ನ ಕೈ ಹಿಡಿದು ಸದಾ ಎಡಭಾಗದಲ್ಲಿ ಕುಳಿತಿರುವಂತೆ ಆಗಬೇಕು.
ಅದಕ್ಕೆ ನೀನು ಕಾರ್ಯಪ್ರವರ್ತನ ಆಗು ಅಂತ ಹೇಳಿ ಉಪದೇಶವನ್ನು ಮಾಡಿದ್ದಾರೆ. ಆಗ ರಾಜ ಹೇಳ್ತಾನಂತೆ, ಇದುವರೆಗೂ ಯಾವ ರಾಜನ ವಶಳಾಗದೇ ಇರುವಂತಹ, ಇನ್ನು ಮುಂದೆನೂ ವಶಳಾಗ್ತಾಳೋ ಆಗದಿರುವಂತಹ ಭೂದೇವಿ ಸಾಕ್ಷಾತ್ತಾಗಿ ಸ್ತ್ರೀ ರೂಪ ಧಾರಣ ಮಾಡಿ ಅದು ಯಾವ ರೀತಿಯಾಗಿ ನನ್ನ ಪತ್ನಿ ಆಗ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದಾಗ, ಭೂದೇವಿ ನಿನ್ನ ವಶಳಾಗುವಂತಹ ಒಂದು ಉಪಾಯವನ್ನು ನಾನು ತಿಳಿಸ್ತೀನಿ ಕೇಳು, ಭಕ್ತಿಯಿಂದ ಯುಕ್ತಿಯಿಂದ ಅವಳನ್ನು ನೀನು ಒಲಿಸ್ಕೋಬೇಕು ಅಂತ ಉಪದೇಶವನ್ನು ಮಾಡಿದ್ದಾರೆ. ಹೌದಾ, ಏನು ಮಾಡಬೇಕು ನಾನು ಹೇಳಿ ಅಂತ ಕೇಳಿದಾಗ, ನಿನಗೊಂದು ಒಳ್ಳೆ ಉಪದೇಶವನ್ನು ಕೇಳ್ತೀನಿ ಕೇಳು, ಒಂದು ವ್ರತ ಹೇಳ್ತೀನಿ, ಆ ವ್ರತ ಮಾಡು. ಅದಕ್ಕೇನು ಕರೀತಾರೆ, ಶರತ್ಕಾಲೇ ಮಹಾಮಾಯ ವ್ರತರಾಜಂ ಸಮಾಚಾರ, ಮಹಾಮಾಯಾ ವ್ರತ ಅಂತ ಅದು ಹೆಸರು. ಆ ವ್ರತವನ್ನು ನೀನು ಮಾಡು, ಅದರಿಂದ ನಿನಗೆ ವಶಳಾಗ್ತಾಳೆ ಭೂದೇವಿ. ಇವನು ಆಗಲಿ ಅದನ್ನು ಮಾಡೋದು ಹೇಗೆ ಅದನ್ನು ಹೇಳಿಬಿಡ್ರಿ, ಗಂಧ ಧೂಪಾದಿ ನೈವೇದ್ಯೈರ್ ಬಲಿದಾನೈರ್ ವಿಶೇಷ ಕೈಹಿ, ಅವರು ವಿಸ್ತಾರವಾಗಿ ಹೇಳಿದರು. ಗಂಧ ಬಲಿದಾನ ಧೂಪ ದೀಪ ನೈವೇದ್ಯಗಳಿಂದ ತಿಲ ಹೋಮಗಳಿಂದ ವೇದ ಮಂತ್ರಗಳ ಪಾರಾಯಣದಿಂದ ಇಷ್ಟಾರ್ಥಪ್ರದಳಾದ ಮಹಾಮಾಯೆ ಆರಾಧನೆಯನ್ನು ಮಾಡು, ಅದರಿಂದ ಈ ವ್ರತದ ಪ್ರಭಾವದಿಂದ ಶೀಘ್ರದಲ್ಲಿ ಫಲಿಸ್ತದೆ. ಈ ಪ್ರಕಾರ ರಾಜ ಏನು ಮಾಡ್ದ, ಅವ್ರು ಹೇಳಿದ್ರು ನಾರದರು ಹೇಳಿ ಅಂತರ್ಧಾನ ಆಗಿಬಿಟ್ರು. ರಾಜ ಏನು ಮಾಡ್ದ, ವ್ರತತತ್ಪರನಾಗಿ ಅವ್ರು ಹೇಳಿದ್ರಲ್ಲ ವ್ರತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಸರ್ವೋಪಚಾರಗಳಿಂದ ಆ ಭವಾನಿಯನ್ನು ಆರಾಧನೆ ಮಾಡಿದ್ದಾನೆ. ತೆಂಗಿನಕಾಯಿ ಆಮೇಲೆ ಖರ್ಜೂರ ಬಾಳೆ ಕದಲಿ ಎಲ್ಲವನ್ನ ಆ ದೇವಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ. ತುಪ್ಪದ ಅವಿಚ್ಛಿನ್ನವಾದ ತುಪ್ಪದ ದೀಪಗಳನ್ನು ನಂದಾ ದೀಪಗಳನ್ನು ಸಮರ್ಪಣೆ ಮಾಡಿದ್ದಾನೆ. ಬ್ರಾಹ್ಮಣರಿಗೆ ಮುತ್ತೈದೆಯರಿಗೆ ಕುಮಾರಿಯರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದ್ದಾನೆ. ಶ್ಲೋಕದಲ್ಲೆಲ್ಲ ಹೇಳ್ತಾರೆ, ಘೃತದೀಪ ರವಿಚ್ಛನ್ನೈರ್ ಬ್ರಾಹ್ಮಣಾನಾಂಚ ಭೋಜನೈಹಿ. ಯಾವಾಗೋ ಒಂದ್ಸರಿ ಬೆಳಗ್ಗೆದ್ ಕೂಡ ದೀಪ ಹಚ್ಚೋದಲ್ಲ, ಒಂದ್ಸರಿ ಹಚ್ಚಿದ್ರೆ ದೀಪ ಮರದಿವಸದ ತನಕ ಆಗಿರಬೇಕು. ಹಾಗೆ ನಂದಾ ದೀಪವನ್ನು ಅವನು ಕಾಯ್ಕೊಂಬಂದಿದ್ದ, ಪೂಜೆಯನ್ನು ಮಾಡ್ದ. ಭವಾನಿ ಪೂಜೆಯ ಪ್ರಭಾವದಿಂದ ಪ್ರಸನ್ನಳಾಗಿದ್ದಾಳೆ. ರಾಜ ಏನ್ ಬೇಕು ಕೇಳು ನಿಂಗೆ ವರವನ್ನ. ಕಾತ್ಯಾಯಿನಿ ತದಾ ಉವಾಚ, ವಚನಂ ರಾಜ್ಞೆ ವರದಂ ವರಂ ವರಯ ಭೂಪತೆ, ಏನ್ ಬೇಕು ಕೇಳು ನಿಮ್ಗೆ ಅಂತ ರಾಜ್ಞೆ ರಾಜನಿಗೆ ಕೇಳ್ತಾ ಇದ್ದಾಳೆ. ಆಗ ರಾಜ ಹೇಳ್ತಾನಂತೆ, ಯದಿ ತುಷ್ಟಾಸಿ ಮೇ ದೇವಿ ಪೃಥ್ವೀ ರೂಪಧಾರಿಣಿ, ಇಲ್ಲ ನೀನೇನಾದರೂ ಪೀತಳಾಗಿದ್ರೆ ಕೂಡಲೇ ನನ್ನನ್ನು ಗಂಡನೆಂದು ಪ್ರೀತಿಯಿಂದ ವರಿಸು ಅಂತ ಹೇಳಿದಾಗ ರಾಜನ ಮಾತಿನಂತೆ ಅವಳೇನಾಗಿದ್ದಾಳೆ, ಆಗ್ಲಪ್ಪ ನಿನ್ನ ಮಾತನ್ನು ನಡೆಸ್ತೀನಿ ಅವಶ್ಯವಾಗಿ, ಚಿಂತೆ ಮಾಡಬೇಡ. ದೇವಿಯ ಆರಾಧನೆಯನ್ನು ಮಾಡಿದಂತಹ ರಾಜ ಸಂತುಷ್ಟನಾಗಿ ವರ ಕೊಟ್ಲು ಆಗಲಿ ಎಂದು ಮನೆಗೆ ಬಂದಿದ್ದಾನೆ. ಮುಂದೆ ಅತ್ಯಲ್ಪ ಕಾಲದಲ್ಲಿ ಭೂದೇವಿ ದಿವ್ಯ ರೂಪವನ್ನು ಧಾರಣೆ ಮಾಡಿ ಆ ಮಾಂಧಾತನನ್ನು ವರಿಸಿದ್ದಾಳೆ. ಭೂದೇವಿಯ ಆನಂದದಿಂದ ಬಹುಕಾಲ ಸಂತೋಷವನ್ನು ಪಟ್ಟಿದ್ದಾನೆ, ಮಹಾಭೋಗಗಳನ್ನು ಅನುಭವಿಸಿದ್ದಾನೆ, ಸರ್ವತ್ರ ವಿಜಯವನ್ನು ಪಡೆದಿದ್ದಾನೆ. ಈ ರೀತಿಯಾಗಿರುವಂತಹ ಶ್ರೇಷ್ಠವಾದ ವ್ರತ ಇದು ಮಹಾಮಾಯಾವ್ರತ. ಯಾರು ಪ್ರತಿ ವರ್ಷ ಈ ಮಹಾಮಾಯಾವ್ರತವನ್ನು ಆಚರಣೆ ಮಾಡ್ತಾರೋ ಹೋಮವನ್ನು ಮಾಡ್ತಾರೋ ಅವರಿಗೆ ಸಕಲ ವಿಧವಾದ ಸುಖವನ್ನು ಕೊಡ್ತಾ ಇದ್ದಾನೆ ಭಗವಂತ, ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಅಂತ ಇಷ್ಟೆಲ್ಲ ಹೇಳಿದರು. ಇಷ್ಟೆಲ್ಲ ಹೇಳಿದ ಮೇಲೆ ವರ್ಣನೆ ಮಾಡಿ ಕೊನೆಗೊಂದು ಮಾತು ಹೇಳಿಬಿಡ್ತಾರೆ, ಮಹಾತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಏನು ಫಲ ಬರಬೇಕೋ ಆ ಫಲ ಮಹಾಮಾಯಾವ್ರತದಿಂದ ಬರ್ತಾ ಇದೆ ಅಂತ ಹೇಳಿ ಸುಂದರವಾಗಿ ಸಂದೇಶವನ್ನು ನೀಡಿದ್ದಾರೆ. ಇಷ್ಟು ಈ ನವರಾತ್ರಿಯ ಮಹಾಮಹಿಮೆಯ ವರ್ಣನೆ.